ಲೋಕಸಭೆ ಆದಮೇಲೆ ಮತ್ತೊಂದು ಸಲ ಬಿಜೆಪಿ ರಣತಂತ್ರ ಶುರುವಾಗ್ತಾ ಇದೆ. ಇವತ್ತಿನಿಂದ ಎರಡು ದಿನ ರಾಜ್ಯ ಬಿಜೆಪಿಯ ಸರಣಿ ಮೀಟಿಂಗ್ಗಳಿರುತ್ತೆ. ಇವತ್ತು ಬಿಜೆಪಿ ರಾಜ್ಯ ವಿಶೇಷ ಕಾರ್ಯಕಾರಿಣಿ ಸಭೆ ಇರುತ್ತೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಭೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸರಣಿ ಮೀಟಿಂಗ್ ಇರುತ್ತೆ. ಕೇಂದ್ರ ಸಚಿವರು, ರಾಜ್ಯ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಶಾಂತ್, ಕಾಂಗ್ರೆಸ್ನಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ನಾವೀಗಾಗಲೇ ಹೇಳಿದ್ವಿ. ಈಗ ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ನಡೆಯೋದಿದೆ. ಇವತ್ತು ಅರಮನೆ ಮೈದಾನದಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ. ಸ್ವಲ್ಪ ಎಕ್ಸ್ಟೆಂಡೆಡ್ ಕಾರ್ಯಕಾರಿಣಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಮಂಡಲ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕಾರಿಣಿ ಕರೆದಿದ್ದಾರೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 1750-1800 ಜನ ಈ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಎರಡು ವಿಷಯಗಳು ನಾವೇನು ಚರ್ಚೆ ಮಾಡಿದ್ವಿ, ಒಂದು ನಾಗೇಂದ್ರ ಪ್ರಕರಣ, ಒಂದು ಮೂಡ ಹಗರಣ, ಮತ್ತು 15ನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ. ವಿಪಕ್ಷವಾಗಿ ಬಿಜೆಪಿ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅಂದರೆ ನಾವು ಹೆಂಗೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಕೇಂದ್ರದಲ್ಲಿರಬೇಕು ಅಂತ ಬಯಸ್ತೀವೋ ಹಾಗೆ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ರಾಜ್ಯದಲ್ಲೂ ಕೂಡ ಇರಬೇಕು ಅಂತ ಬಯಸ್ತೀವಿ. ಹೀಗಾಗಿ ಈಗ ಬಿಜೆಪಿಗೂ ಬ್ಯಾಗೇಜ್ಗಳಿವೆ. ಈಗ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಬಿಜೆಪಿ ಕೂಡ ಮಾತನಾಡುವಾಗ 10 ಸಲ ಯೋಚನೆ ಮಾಡುವಂಥ ಒಂದು ಬ್ಯಾಗೇಜ್ಗಳು ಬಿಜೆಪಿಗೂ ಕೂಡ ಇವೆ. ಆದರೆ ಅದೆಲ್ಲದರ ಮಧ್ಯೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಸರ್ಕಾರ ಈ ಬಾರಿ ಅವರಿಗೆ ವಿಷಯಗಳಿವೆ ನಿಶ್ಚಿತವಾಗಿ ವಿಷಯಗಳಿವೆ. ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಗೆ ಒಂದು ಆಮ್ಲಜನಕ ದೊರೆತಿದೆ ಕರ್ನಾಟಕದಲ್ಲಿ. 19 ಸೀಟ್ ಗೆದ್ದಿವೆ. ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಫ್ರೂಟ್ಫುಲ್ ಆಗ್ತಾ ಇದೆ. ಆ ಕಾರಣದಿಂದ ಬಿಜೆಪಿ ಒಂದು ಅಗ್ರೆಸಿವ್ನೆಸ್ಸನ್ನು ಪ್ರದರ್ಶಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೆ ಈಗ ಯಡಿಯೂರಪ್ಪನವರಿದ್ದಾಗಿನ ಅಗ್ರೆಸಿವ್ನೆಸ್ ಬೇರೆ ಇತ್ತು. ಯಾಕಂದರೆ ಅವಾಗ ಅಧಿಕಾರ ಇರದೇ ಇದ್ದಾಗ ನಿಮ್ಮ ಅಗ್ರೆಸಿವ್ನೆಸ್ಸು ಅದು ಒಂದು ರೀತಿ ಬೇರೆ ಇರುತ್ತೆ. ಅಧಿಕಾರ ಬಂದು ನಿಮ್ಮ ಮೇಲೂ ಆರೋಪಗಳು ಬಂದು ನೀವು ಸರ್ಕಾರದಿಂದ ಕೆಳಗಿಳಿದ ನಂತರ ತೋರಿಸೋ ಅಗ್ರೆಸಿವ್ನೆಸ್ಗೆ ಅದೊಂದು ಸಾಂಕೇತಿಕ ಅನ್ನಿಸ್ಕೊಳ್ಳುತ್ತೆ. ಆ ಸಾಂಕೇತಿಕ ಅನ್ನಿಸ್ಕೊಳ್ಳದೆ ಅದು ಬರೀ ಒಂದು ಏನೋ ಪ್ರತಿಭಟನೆ ಮಾಡ್ತಾ ಇದ್ದಾರಪ್ಪ ಅನ್ನಿಸ್ಕೊಳ್ಳದೆ ಅದು ಜನರ ತಲುಪಬೇಕಾದ್ರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಜೆನ್ಯೂನ್ ಆಗಿ ಇದೆಯಾ ಬಿಜೆಪಿ ಅಗ್ರೆಸಿವ್ ಇದೆಯಾ ಅಂದರೆ ರೆಡಿ ಇದೆಯಾ? ತುಂಬ ನೋಡಿ, ಅದು ಹೇಗಾಗಿದೆ ಅಂದರೆ ಬಿಜೆಪಿ ಅದು ಅಧಿಕಾರ ಈಗ ನೋಡಿ ಕಾಂಗ್ರೆಸ್ನವ್ರಿಗೆ ಪ್ರತಿಭಟನೆ ಮಾಡ್ತಾರೆ. ಪ್ರಶ್ನೆ ಏನು ಕೇಳ್ತಾರೆ ಎಲ್ಲರೂ, 60 ವರ್ಷ ನೀವೇ ಅಧಿಕಾರದಲ್ಲಿದ್ದರಲ್ರಿ ಇದು ಅಂತ. ಕರ್ನಾಟಕದ ಬಿಜೆಪಿ ಪರಿಸ್ಥಿತಿಯು ಹಾಗೆ ಇದೆ, ಅಥವಾ ಕಾಂಗ್ರೆಸ್ ಇದ್ದಾಗಲೂ ಹಾಗೆ ಇದು. ನೀವೇ ಅಧಿಕಾರದಲ್ಲಿದ್ದಾಗ ಈ ಪ್ರಶ್ನೆಗಳು ನಿಮ್ಮ ಮೇಲೂ ಎದ್ದಿದ್ದು, ನೀವೇನೂ ಮಾಡಲಿಲ್ಲ. ಈಗ ನೀವು ಭ್ರಷ್ಟಾಚಾರದ ಪ್ರಕರಣಗಳಂತಿದ್ರೆ ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣದಲ್ಲಿ ನೀವೇನು ಮಾಡಿದ್ರಪ್ಪ ಅಂತ ಜನ ಕೇಳ್ತಾರೆ. ಹೀಗಾಗಿ ನಾನು ಅದಕ್ಕೆ ಕೇಳಿದೆ, ಇದೆಲ್ಲದರ ಹೊರತಾಗಿಯೂ ಕೂಡ ನೀವು ಅಪೋಸಿಷನ್ ಆಗಿ ಹೇಗೆ ಕೆಲಸ ನಿರ್ವಹಿಸ್ತೀವಿ? ಬರೀ ಈಗ ಅಂದರೆ ನಾನು ಹೇಳೋದು, ಪ್ರತಿಭಟನೆಗಳು ಇತ್ತೀಚಿನ ದಿನಗಳಲ್ಲಿ ಬರೀ ಕ್ಯಾಮ್ರಾಗೆ ಪ್ರತಿಭಟನೆಗಳಾಗಿ ಪರಿಣಮಿಸ್ತಾರೆ. ನೀವು ಪೇಪರ್ಗಳನ್ನು ಹೊರಗೆ ತೆಗೆದು, ಫೈಲ್ಗಳನ್ನು ಹೊರಗೆ ತೆಗೆದು, ಅಪೋಸಿಷನ್ ಕೆಲಸ ಏನು? ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಕಿಸೋದು, ಮುಜುಗರಕ್ಕೀಡು ಮಾಡೋದು, ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಅದು ನಡೆಯುತ್ತಾ? ಇದು ಕರ್ನಾಟಕದ ಬಿಜೆಪಿ ಕೂಡ ಒಂದು ಹೊಸ ಮುಖದಲ್ಲಿದೆ. ವಿಜಯೇಂದ್ರ ಭಾಳ ಅನುಭವ ಇಲ್ಲ ಅವ್ರಿಗೆ, ನೇರವಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಕಳೆದ ಬಾರಿ ತುಂಬಾ ಸಮಸ್ಯೆಗಳನ್ನು ನಾವು ಹೊಂದಾಣಿಕೆ ಸಮಸ್ಯೆ, ಅಗ್ರೆಸಿವ್ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಜನ ನೋಡ್ತಾ ಇಲ್ಲ, ಪಕ್ಷದ ಕಾರ್ಯಕರ್ತರು ನೋಡ್ತಾ ಇಲ್ಲ. ನಾನು ನಿನ್ನೆನೂ ಕೂಡ ನೋಡ್ತಾ ಇದ್ದೆ, ಇವರು ಶಾಸಕರು ಹೋಗಿ ಪ್ರತಿಭಟನೆ ಅಂದರೆ ಕ್ಯಾಮ್ರಾ ಹೊರತಾಗಿಯೂ ಕೂಡ ನೀವು ಆ ಅಪೋಸಿಷನ್ ರೋಲನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯನಾ? ಕರ್ನಾಟಕದ ಬಿಜೆಪಿಯಿಂದ ಅದನ್ನು ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಈಗ ಕುಮಾರಸ್ವಾಮಿ ನೋಡಿ, ನೀವು ಕುಮಾರಸ್ವಾಮಿ ಏನೇ ಮಾತನಾಡಿದ್ರು ಅದಕ್ಕೊಂದು ಸಂಚಲನ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಕರ್ನಾಟಕದ ಬಿಜೆಪಿ ನಾಯಕರಿಗಿಲ್ಲ. ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ನೀವು ಕಾರ್ಯಕಾರಿಣಿ ಸಭೆ ಮಾಡಿ, ಪ್ರತಿಭಟನೆ ಮಾಡಿ, ಸದನದಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಿ, ಅದಕ್ಕೊಂದು ತಾಕತ್ತು ಬರುತ್ತೆ. ಕಳೆದ ಬಾರಿ ಬ್ಯಾಲೆನ್ಸ್ ಸಮಸ್ಯೆ ಕಂಡು ಬರ್ತಾ ಇತ್ತು ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ. ಈ ಬಾರಿ ಹೇಗಿರುತ್ತೆ ಕನೆಕ್ಟ್ ಸಮಸ್ಯೆ? ಈ ಯಡಿಯೂರಪ್ಪನವ್ರಿಗೆ ನೋಡಿ, ಒಂದು ಕನೆಕ್ಟ್ ಇತ್ತಲ್ಲ, ಆ ಕನೆಕ್ಟ್ ಈ ನಾಯಕರಲ್ಲಿ ಕಾಣುತ್ತಾ ಇಲ್ಲ. ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.